ಹಾಯ್ ಫ್ರೆಂಡ್ಸ್, ಕನಕಯೋಗಿ ಚಾನೆಲ್ಗೆ ಸುಸ್ವಾಗತ. ಸಮಯ ಸಂಜೆ ಸುಮಾರು ಆಲ್ಮೋಸ್ಟ್ 5 ಗಂಟೆ ಹೊರಟಿದ್ದೇನೆ ಮತ್ತೊಮ್ಮೆ ಗಂಗಾ ಘಾಟಿಗೆ. ಮತ್ತು ಇವತ್ತು ಗಂಗಾ ಆರತಿ ನಿಮಗೆ ತೋರಿಸುವ ಅಂಥೇಳಿ. ಇವತ್ತಿದ್ದು ವಿಡಿಯೋ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಗಂಗಾ ಆರತಿ ಎಲ್ಲಿ ನಡೀತದೆ ಮತ್ತು ಯಾವ ಜಾಗದಲ್ಲಿ ನೀವು ಕೂತ್ಕೊಂಡ್ರೆ ನಿಮಗೆ ಕರೆಕ್ಟ್ ಅದರ ವ್ಯೂ ಸಿಗ್ತದೆ, ಮತ್ತು ನೈಟ್ ಟೈಮಲ್ಲಿ ಗಂಗಾ ಘಾಟಲ್ಲಿರೋ ವೈಬ್ಸ್ ಎಂತ ಅಂಥೇಳಿ. ಚಳಿಗಾಲದಲ್ಲಿ ಇಲ್ಲಿ ಬೇಗ ಆರತಿ ನಡೀತದೆ. ಸೊ ಆ್ಯಸ್ ಯೂಶ್ವಲ್ ಇವತ್ತು ನನಗೆ ಕಂಪನಿ ಸಿಕ್ಕಿಲ್ಲ ಶೇರ್ ಆಟೋಲಿ. ಸೊ ಮತ್ತೊಮ್ಮೆ 100 ರೂಪಾಯಿ ಕೊಟ್ಟು ಒನ್ ಮ್ಯಾನ್ ಶೋಲ್ಲಿ ಪುನಃ ಹರಕಿಬೋಡಿ ತನಕ ಬಂದೆ. ಬೆಳಗಿನ ಗಂಗಾ ಘಾಟಲ್ಲಿರೋ ವೈಬ್ಸ್ ಮತ್ತು ನೈಟ್ ಗಂಗಾ ಘಾಟಲ್ಲಿರೋ ವೈಬ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಆ ಆಟೋದವನು ಭಾರಿ ಸ್ಪೀಡಲ್ಲಿದ್ದೆ, ಯಾಕಂದರೆ ಈ ಟೈಮಲ್ಲಿ ಅವನಿಗೆ ಹೈಯೆಸ್ಟ್ ಬಾಡಿಗೆ ಸಿಗೋದು. ಸೊ ನಾನು ಆದಷ್ಟು ಗಟ್ಟಿ ಕ್ಯಾಮ್ರಾನ ಹಿಡ್ಕೊಂಡು ಹೇಗೋ ಸೀಟಿಗೆ ಕೈ ಹಿಡ್ಕೊಂಡು ಕೂತ್ಕೊಂಡು ಹರಕಿಬೋಡಿಗೆ ಬಂದು ನಿಂತೆ. ಬೆಳಿಗ್ಗೆ ಬಂದಾಗ ಅಂಗಡಿ ಎಲ್ಲ ಮುಚ್ಚಿತ್ತು, ಯಾಕಂದರೆ ನಾನು ಬೇಗ ಬಂದಿದ್ದೆ. ಬಟ್ ಈಗ ಸಂಜೆ ಕಂಪ್ಲೀಟ್ ಎಲ್ಲ ಶಾಪ್ಸ್ ಫುಲ್ ಸ್ವಿಂಗಲ್ಲಿ ಆನ್ ಆಗಿದೆ, ಓಪನ್ ಉಂಟು. ಇದು ನಾನ್ ಕಟಾಯಿ, ನಮ್ಮ ಊರಲ್ಲೂ ಸಿಗ್ತದೆ. ಬಟ್ ಇಲ್ಲಿ ಒಂದು ಮಷಿನ್ ಯೂಸ್ ಮಾಡಿಕೊಂಡು ಕಟ್ಟಿಗೆಯಲ್ಲಿ ಯೂಸ್ ಮಾಡಿಕೊಂಡು ಇದೊಂದು ಮಾಡಿ ಫ್ರೆಶ್ ಫ್ರೆಶ್ ಮಾಡಿ ಕೊಡ್ತಾನೆ. 100 ಗ್ರಾಮಿಗೆ 30 ರೂಪಾಯಿ ಒಂದು ಉಡುಪಿಗೆ ತಗೊಂಡೋಗು ಅಂತೇಳಿ ಪಾರ್ಸಲ್ ಮಾಡ್ಕೊಂಡ್ಬಿಟ್ಟೆ. ಇಲ್ಲೆಲ್ಲಿ ನೋಡಿದ್ರು ಲೇಡೀಸ್ ಇದು ಶಾಪ್ ಜಾಸ್ತಿ ಅಪ್ಪ, ನಮ್ಮ ಜೆಂಟ್ಸಿಗೆ ಅಂತ ಎಂತ ಸೆಲೆಕ್ಷನ್ ಆಪ್ಷನ್ ಇಲ್ಲ ಎಕ್ಸೆಪ್ಟ್ ಪೇಮೆಂಟ್. ಸ್ವಲ್ಪ ದೂರ ನಡ್ಕೊಂಡು ಬಂದಮೇಲೆ ಆ್ಯಸ್ ಯೂಶ್ವಲ್ ಗಂಗಾ ಘಾಟ್ ಹತ್ರ ಮುಟ್ಟಿದೆ. ಇಲ್ಲಿ ಒಂದು ಆಂಜನೇಯ ಸ್ವಾಮಿದೊಂದು ಗುಡಿ ಉಂಟು ಗಂಗಾ ಘಾಟ್ ಎದುರುಗಡೆ. ಹೆಸರು ಅದರದು ಶ್ರೀ ಅಯೋಧ್ಯಾ ಧಾಮ. ನಾನು ಗಂಗಾ ಘಾಟಿಗೆ ಮುಟ್ಟಬೇಕಾದ್ರೆ ಜನರು ಆಲ್ಮೋಸ್ಟ್ ಆರತಿಗಂತ ಎಲ್ಲರೂ ಅವ್ರವ್ರ ಸೀಟ್ ಇಟ್ಕೊಂಡು ಕೂತ್ಕೊಂಡು ಆಗಿತ್ತು. ಸೊ ನಂದು ಒಂದು ಸ್ವಲ್ಪ ಮಿಸ್ಟೇಕ್, ಬೇಗ ಬಂದು ಕೂತ್ಕೊಳ್ಬೇಕಿತ್ತು. ಬಟ್ ತೊಂದರೆ ಇಲ್ಲ, ಈ ಜಾಗದಲ್ಲಿ ಈಗಿನ ಮಂತ್ರದ ಸೌಂಡ್ ಹೇಗಿತ್ತೆ ಅಂತ ಹೇಳಿದರೆ ಅಲ್ಟಿಮೇಟ್ ವೈಬ್ಸ್. ನಾವು ಯಾವ ರೋಡಿಂದ ನಡ್ಕೊಂಡು ಬರ್ತೇವೆ ಅದೇ ಸೈಡಲ್ಲಿ ಗಂಗಾ ಘಾಟಿದ ಆರತಿ ನಡೆಯುವುದು. ಇಲ್ಲಿ ಭಕ್ತರು ಮೊದಲೇ ಬಂದು ಕೂತ್ಕೊಂಡು ಆಗಿರ್ತದೆ. ಒಂದೇ ಜಾಗದಲ್ಲಿ ಇಷ್ಟು ಪುರೋಹಿತರು ಮಂತ್ರ ಉಚ್ಚರಿಸಬೇಕಾದ್ರೆ ವೈಬ್ಸೇ ಬೇರೆ. ಅಕ್ಕ ನಾನು ಬರಬೇಕಾದ್ರೆ ಗಂಗಾರತಿ ಸ್ಟಾರ್ಟ್ ಆಗಿರಲಿಲ್ಲ, ಬಟ್ ಅದರದ್ದು ಪ್ರೀ ಪ್ರಿಪರೇಷನ್ಸ್ ಏನಿತ್ತು ಅದೆಲ್ಲ ಫುಲ್ ಸ್ವಿಂಗಲ್ಲಿ ನಡೀತಾ ಇತ್ತು. ಸೊ ನಂದು ಇನಿಷಿಯಲ್ ಪ್ಲ್ಯಾನ್ ಇಲ್ಲಿ ಕೂತ್ಕೊಳ್ಳೋ ಅಂತಿತ್ತು, ಬಟ್ ಏನೂ ಜಾಗ ಇರಲಿಲ್ಲ, ಡೆಡ್ ಎಂಡ್. ಇದೇ ಘಾಟಿಯಲ್ಲಿ ಗಂಗಾರತಿ ನಡೆಯುವುದು. ಸೊ ನಿಮ್ಗೆ ಇಲ್ಲಿ ಗಂಗಾರತಿ ನೋಡ್ಲಿಕ್ಕೆ ಹೋದರೆ ನಿಮಗೆ ಹಿಂದಿಂದ ಗಂಗಾರತಿ ನೋಡ್ಲಿಕ್ಕೆ ಸಿಗ್ತದೆ. ಈಗ ಗಂಗೆ ತಟದಲ್ಲಿ ಆರತಿ ಮಾಡಬೇಕಾದ್ರೆ ನೀವು ಹಿಂದೆ ಕೂತ್ಕೊಂಡು ನೋಡ್ತಾ ಇರ್ತೀರಿ. ಸೊ ಇದಕ್ಕೂ ಒಂದು ಸೊಲ್ಯೂಷನ್ ಉಂಟು. ನೋಡಿ, ನಿಮಗೆ ಎಲ್ಲಿ ಆರತಿ ನಡೀತಾ ಉಂಟು ಅಲ್ಲಿ ಕಂಪ್ಲೀಟ್ ಜನರು ಕೂತ್ಕೊಂಡಿದ್ದಾರೆ. ಇಲ್ಲಿ ಆರತಿ ನಡೆಯುವಂಥದ್ದು, ಎಲ್ಲ ಪೂರ್ವತರು ರೆಡಿ ಆಗಿದ್ದಾರೆ. ಸೊ ಇದಕ್ಕೆ ಸೊಲ್ಯೂಷನ್ ಏನಂತ ಹೇಳಿದರೆ, ಆ ಜಾಗದಿಂದ ಹೊರಗೆ ಬಂದು ಒಂದು ಬ್ರಿಡ್ಜ್ ಕ್ರಾಸ್ ಮಾಡಿ ಎಕ್ಸಾಕ್ಟ್ ಆರತಿ ಯಾವ ಜಾಗದಲ್ಲಿ ಆಗ್ತಾ ಉಂಟು ಅದರ ಎದುರುಗಡೆ ಒಂದು ಘಾಟ್ ಉಂಟು, ಆ ಸ್ಟೆಪ್ಸಲ್ಲಿ ಕೂತ್ಕೊಂಡು ಆರತಿ ನಿಮ್ಮ ಮುಂದೆ ಆಗೋದನ್ನು ನೋಡಿ. ಯಾರೆಲ್ಲ ಟೂರಿಸ್ಟ್ ಬಂದಿರ್ತಾರೆ ಅವರಿಗೆ ಮೋಸ್ಟ್ ಓನ್ಲಿ ಇದರ ಬಗ್ಗೆ ಅಷ್ಟು ಡೇಟಾ ಇರೋದಿಲ್ಲ. ಬಟ್ ಸೊಲ್ಯೂಷನ್ ಇದೆ ಬೆಸ್ಟ್, ಗಂಗಾರತಿ ಯಾವ ತಟದಲ್ಲಿ ನಡೀತಾ ಉಂಟು ಅದರ ಆಪೋಸಿಟ್ ತಟದಲ್ಲಿ ಕೂತ್ಕೊಂಡು ಗಂಗಾರತಿಯನ್ನು ವೀಕ್ಷಣೆ ಮಾಡಿ. ನಾನು ಸಹ ಅದೇ ಜಾಗಕ್ಕೆ ಹೊರಟಿದ್ದೇನೆ, ಬಟ್ ನನಗೆ ಗ್ಯಾರಂಟಿ ಉಂಟಲ್ಲ ಆಲ್ರೆಡಿ ಜನರು ಕೂತ್ಕೊಂಡಾಗಿದೆ. ಸೊ ಸ್ವಲ್ಪ ಲಕ್ ಇದ್ದರೆ ಆ ಜಾಗದಲ್ಲಿ ಕೂತ್ಕೊಳ್ಳಿಕ್ಕೆ ಚಾನ್ಸ್ ಸಿಗೋ ಉಂಟು. ಗಂಗಾರತಿ ಇನ್ನೇನು ಶುರು ಆಗೋದ್ರಲ್ಲಿ ಇತ್ತು, ಯಾವ ಘಾಟಿಗೆ ನಂಗೆ ಬಂತು ಎದುರು ಕೂತ್ಕೊಳ್ಳೋ ಆಸೆ ಇತ್ತು ಆ ಘಾಟಿ ಕಂಪ್ಲೀಟ್ ಜನರು ಆಲ್ರೆಡಿ ಕೂತ್ಕೊಂಡಾಗಿತ್ತು. ಪುಣ್ಯಕಲ್ಲಿದೊಬ್ಬ ಊರ್ನವ್ನು ಹೆಲ್ಪ್ ಮಾಡಿದ ನನಗೆ ಎದುರುಗಡೆ ಬಂದೊಂದು ಸೀಟ್ ಕೊಡಿಸ್ಲಿಕ್ಕೆ. ನೀವು ಕೂತ್ಕೊಂಡ ಕಡೆಯಲ್ಲಿ ನಿಮ್ಗೆ ಆರತಿ ಅಂತ ಹಣ ಕೇಳಲಿಕ್ಕೆ ಬರ್ತಾರೆ, ಮನಸ್ಸಿದ್ರೆ ಕೊಡಿ, ಇಲ್ಲರೆ ಕೊಡುವಂಥದ್ದು ಯಾವುದೇ ಅವಶ್ಯಕತೆ ಇಲ್ಲ. ನನ್ನ ಲಕ್ ಒಳ್ಳೆ ಇತ್ತು, ನನಗೆ ಫಸ್ಟ್ ರೋ ಅಲ್ಲಿ ಕೂತ್ಕೊಂಡು ಗಂಗಾರತಿ ನೋಡೋ ಚಾನ್ಸ್ ಸಿಕ್ಕಿತ್ತು. ಇದಾದ್ಮೇಲೆ ಬರುವಂಥ ವಿಡಿಯೋ ಗಂಗಾರತಿ, ಇದಕ್ಕೆ ನಾನು ಯಾವುದೇ ವಾಯ್ಸ್ ಓವರ್ ಕೊಡೋದಿಲ್ಲ. ಗಂಗಾರತಿಯನ್ನು ಒಳ್ಳೆ ರೀತಿಯಲ್ಲಿ ವೀಕ್ಷಿಸಿ ಆನಂದಿಸಿ. Thank you.
ಫ್ರೆಂಡ್ಸ್, ಹೋಪ್ಫುಲಿ ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋ ಗಂಗಾರತಿ ಮತ್ತು ಗಂಗಾರತಿಯ ದರ್ಶನ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿರ್ತೇನೆ ಫ್ರೆಂಡ್ಸ್. ನಾಳಿನ ವಿಡಿಯೋದಲ್ಲಿ ಗಂಗಾ ಘಾಟಲ್ಲಿ ನೈಟ್ ಟೈಮಲ್ಲಿ ಯಾವುದೆಲ್ಲ ಒಳ್ಳೆ ರೀತಿಯ ಫುಡ್ ಆಪ್ಷನ್ಸ್ ಉಂಟು ಮತ್ತು ಬೇರೆ ಬೇರೆ ಎಂತೆಲ್ಲ ಆಪ್ಷನ್ಸ್ ಉಂಟು ಸ್ಟ್ರೀಟ್ ಫುಡ್ ಆಪ್ಷನ್ಸ್, ಅದರ ಬಗ್ಗೆ ವಿಡಿಯೋ ಹಾಕ್ತಾ ಇದ್ದೇನೆ. ಸೊ ಹೋಪ್ಫುಲಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿರ್ತೇನೆ ಫ್ರೆಂಡ್ಸ್. ನಾಳೆ ಸಿಗ್ತೇನೆ ಇದರ ಕಂಟಿನ್ಯೂಯಿಂಗ್ ಪಾರ್ಟ್ ಜೊತೆ. ಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್.